ಅಲ್ಲ ಭ್ರಷ್ಟ್ರ ಯಾರು ಅಂತ ಗೊತ್ತಾಗಲಿಲ್ಲ. ನೀವು ಯಾರು ಇಲ್ಲ, ಪ್ರಶ್ನೆ ಇದೆ, ನಿಮ್ಮ ಅಧಿಕಾರ ಇದೆ. ಆದ್ರೆ ಇಲ್ಲೇನು ಸದನದಲ್ಲಿ ನನ್ನ ಹಾಕಲ್ಲ ಮಾಡಲ್ಲ, ಅದ್ ಯಾಕೆ ಬಸವರಾಜ ಬೊಮ್ಮಾಯಿಯವರೇ, ಬಸವರಾಜ ಬೊಮ್ಮಾಯಿಯವರೇ, ನಾನು ಹೇಳಿ ಅಶೋಕ್ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್ ಒಂದ್ ನಿಮಿಷ. ಅಲ್ಲ ಕೇಳ ಆಯ್ತು, ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್. ಈಗ ನಾವು ಒಂದು ಪೋಸ್ಟಿಂಗ್ಗೆ ಧರಣ ಮಾಡ್ತೀವಿ ಅಂತ ಅಲ್ಲ ಮಾನ್ಯ, ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ? ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಹೇಳೋದನ್ನ ಪರಿಶೀಲನೆ ಮಾಡ್ತೀವಿ, ಯಾಕೆ ಉಪಯೋಗಿಸಿದ್ರಿ? ವ್ಯಾಪಾರ ಮಾಡ್ಕೊಂಡಿದ್ರಿ ಅಂತ ಯಾಕೆ ಉಪಯೋಗಿಸಿದ್ರಿ? ಹೌದು, ಗೌರ್ಮೆಂಟ್ ಜೀರೋ ಓವರ್ ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ. ಎಲ್ಲರದು ಮಿಸ್ಟೇಕ್ ಇದೆ. ಸುರೇಶ್ ಕುಮಾರ್ ಜೀರೋ ಓವರ್ ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ? ಅಲ್ಲ ಮಾನ್ಯ, ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ಬಹುದು, ಆಮೇಲೆ ಹೇಳ್ಬಹುದು, ಗೊತ್ತಾಯ್ತಾ? ಇದು ಯಾವಾಗ್ಲೂ ಕೂಡ ಜೀರೋ ಓವರ್ ನಲ್ಲಿ ಮಾನ್ಯ ಅಧ್ಯಕ್ಷ ಅಸೆಂಬ್ಲಿ ಮುಗಿದಿರ್ತದೆ. ಈ ತರ ಮಾತಾಡಿದ್ರೆ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಅಂತ ವಿಚಾರಗಳನ್ನ ನೋಟಿಸ್ ಅನುಮತಿ ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು, ಕೊಡದಿರಬಹುದು, ಅಥವಾ ಸೈನ್ ಕೇಳಬಹುದು, ಆಮೇಲೆ ಹೇಳಬಹುದು. ಮಂತ್ರಿಗಳನ್ನು ಬಿಟ್ಟು ಅಧಿಕಾರಿ ಶಾಶ್ವತ ಒಂದು ದೊಡ್ಡ ಚರ್ಚೆ ಮಾಡ್ತಾರೆ. ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ಅಂತ ತಗದಾಕಿ ಕರೆದಿಂದ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ. ಆಮೇಲೆ ತಗದಾಕಿ ಕರೆದಿಂದ ಉತ್ತರ ಕೊಡ್ತಾರೆ. ಆಮೇಲೆ ತಗದಾಕಿ ಕಡದಿಂದ ನೀವ್ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಅಂದ್ರೆ ಏನರ್ಥ? ನೋಡ್ರಿ ಕಡದಿಂದ ಇದೆಯಾ ಇಲ್ಲ ತಗದಾಕ್ರಿ, ಕಡದಿಂದ ತಗದಾಕ್ಸ್ರಿ, ಕಡದಿಂದ ಮುಖ್ಯಮಂತ್ರಿಗಳು ನೋಡ್ರಿ, ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಓವರ್, ಜೀರೋ ಓವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀನಿ ನೋಡಿ. ಪ್ರಥಮ ಹಾಕಿದ್ರೆ ಈಗ ನೀವೆಲ್ಲರೂ ಈಗ ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ಅರ್ಕೆಯಲ್ಲಿ ಕೂತಿರೋದು ಹೋಗಿ ಏನು ನೀವು ಜನ ತೀರ್ಮಾನ ಮಾಡಿದ್ರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು. ನೋಡಿ ಅಪ್ಪ, ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳ್ಬೇಕಲ್ಲ, ಎರಡನ್ನು ಕೂಡ ತಗೊಳ್ತಾರೆ. ಅಲ್ಲ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡ್ತದೆ, ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದ ಇವತ್ತೆಲ್ಲ ಪ್ರಶ್ನೆ ಧಿಕ್ಕಾರ.